ವರ್ಲ್ಡ್ ಕುಂದಾಪುರಿಯನ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಹೇಗೆ ಭಾರತದ ಶಾಸಕಾಂಗಕ್ಕೆ ಪಾರ್ಲಿಮೆಂಟ್ ಅಂತ ಕರೀತಾರೋ, ಹಾಗೆ ಜಗತ್ತಿನ ನಾನಾ ದೇಶದ ಶಾಸಕಾಂಗಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಇಂದು ಅಂತಹದ್ದೇ ವಿವಿಧ ರಾಷ್ಟ್ರಗಳ ಶಾಸಕಾಂಗದ ಹೆಸರುಗಳನ್ನು ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ. ಅದೆಲ್ಲವನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಒಂದು ದೇಶದ ಶಾಸಕಾಂಗ ಅನ್ನುವಂಥದ್ದು ಆ ದೇಶದ ಕಂಟ್ರೋಲರ್ ಆಗಿರುತ್ತೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆಯಾ ದೇಶದ ಕಾನೂನನ್ನು ರೂಪಿಸುವಂತಹ ದೇಗುಲ ಅದು. ಅಂತಹ ದೇಗುಲಗಳಾದ ಶಾಸಕಾಂಗಗಳಿಗೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಏನೆಂದು ಕರೀತಾರೆ ಅಂತ ನೋಡೋಣ ಬನ್ನಿ. ಬ್ರಿಟನ್, ಕೆನಡಾ ಮತ್ತು ಭಾರತದಲ್ಲಿ ಶಾಸಕಾಂಗಗಳನ್ನು ಪಾರ್ಲಿಮೆಂಟ್ ಅಂತ ಕರೆದ್ರೆ, ಅಮೇರಿಕದಲ್ಲಿ ಕಾಂಗ್ರೆಸ್ ಅಂತ ಕರೀತಾರೆ, ಇನ್ನು ಜಪಾನ್ನಲ್ಲಿ ಡಯಟ್ ಅಂತ ಕರೆದ್ರೆ, ಆಸ್ಟ್ರೇಲಿಯಾದಲ್ಲಿ ಫೆಡರಲ್ ಪಾರ್ಲಿಮೆಂಟ್ ಅಂತ ಕರೀತಾರೆ, ಇನ್ನು ಬ್ರೆಜಿಲ್ನಲ್ಲಿ ನ್ಯಾಷನಲ್ ಕಾಂಗ್ರೆಸ್, ಇನ್ನು ಮಲೇಷಿಯಾ ನಮ್ಮ ಹಾಗೆ ಪಾರ್ಲಿಮೆಂಟ್ ಅಂತ ಕರೀತಾರೆ, ಇನ್ನು ಚೀನಾ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಅಂತ ಕರೆದ್ರೆ, ರಷ್ಯಾ ಸುಪ್ರೀಂ ಸೋವಿಯತ್ ಅಂತ ಕರೀತಾರೆ, ಇನ್ನು ಪೋಲೆಂಡ್ನಲ್ಲಿ ಸಜಮ್ ಅಂತ ಕರೆದ್ರೆ, ಸ್ಪೇನ್ ರಾಷ್ಟ್ರ ಕಾರ್ಡ್ಸ್ ಅಂತ ಕರೀತಾರೆ, ಫ್ರಾನ್ಸ್ನವರು ಕೂಡ ನಮ್ಮ ಹಾಗೆ ಪಾರ್ಲಿಮೆಂಟ್ ಅಂತ ಕರೆದ್ರೆ, ಇರಾನ್ನಲ್ಲಿ ಮಜೀಸ್ ಅಂತ ಕರೆಯಲಾಗುತ್ತೆ, ಇನ್ನು ಜರ್ಮನಿಯಲ್ಲಿ ಗುಂಡೆನ್ ಸ್ಟಾಕ್, ಗುಂಡೆನ್ ಸ್ಟ್ರಾಟ್ ಅಂತ ಕರೀತಾರೆ, ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು. ನೇಪಾಳದಲ್ಲಿ ರಾಷ್ಟ್ರೀಯ ಪಂಚಾಯತ್ ಅಂತ ಕರೀತಾರೆ, ಇನ್ನು ನಮ್ಮದೇ ನೆಲ ಗಾಂಧಾರ, ಈಗ ತಾಲಿಬಾನ್ ಸರ್ಕಾರ ಇರೋ ಅಫ್ಘಾನಿಸ್ತಾನದಲ್ಲಿ ಶೋರಾ ಅಂತ ಕರೀತಾರೆ, ನಮ್ಮ ವೈರಿ ರಾಷ್ಟ್ರ ಪಾಕಿಸ್ತಾನದಲ್ಲಿ ನ್ಯಾಷನಲ್ ಅಸೆಂಬ್ಲಿ ಅಂತ ಕರೆದ್ರೆ, ಇಸ್ರೇಲ್ನಲ್ಲಿ ಕ್ನೆಸೆಟ್ ಅಂತ ಕರೀತಾರೆ, ಇನ್ನು ಮ್ಯಾನ್ಮಾರ್ನಲ್ಲಿ ಅಲ್ಲಿನ ಜನ ಪೀಪಲ್ಸ್ ಅಸೆಂಬ್ಲಿ ಅಂತ ಕರೀತಾರೆ, ಬಾಂಗ್ಲಾದೇಶದಲ್ಲಿ ಜಟಿಯಾ ಸಂಸದ್ ಅಂತ ಕರೆದ್ರೆ, ಭೂತಾನ್ನಲ್ಲಿ ಸಿಂಗ್ ಡೂ ಅಂತ ಕರೀತಾರೆ, ಹೆಸರನ್ನ ಉಚ್ಚಾರಣೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಇನ್ನು ಡೆನ್ಮಾರ್ಕ್ನಲ್ಲಿ ಫ್ಲೋಕೇಟಿಂಗ್ ಅಂತ ಕರೀತಾರೆ. ಇದು ಜಗತ್ತಿನ ವಿವಿಧ ರಾಷ್ಟ್ರಗಳ ಶಾಸಕಾಂಗದ ಹೆಸರನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಹಾಗಾದರೆ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಕಾನೂನನ್ನು ರೂಪಿಸ್ತಾರೆ ಇದೇ ಶಾಸಕಾಂಗದಲ್ಲಿ, ಆ ಕಾನೂನನ್ನು ರೂಪಿಸುವ ಪ್ರಕ್ರಿಯೆ ಹೇಗೆ, ಕೇಂದ್ರ ಪಟ್ಟಿ ಅಂದ್ರೇನು, ಸಮೂರ್ತಿ ಪಟ್ಟಿ ಅಂದ್ರೇನು, ಅದರಲ್ಲಿರುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಕಾನೂನನ್ನು ರೂಪಿಸಲಾಗುತ್ತೆ, ಇದೆಲ್ಲದರ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ, ಜೊತೆಗೆ ನೀವು ಬೆಲ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ನಾನು ಮುಂದೆ ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಕೂಡಲೇ ಸುಲಭವಾಗಿ ನೀವು ವಿಡಿಯೋವನ್ನು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.